ನಿಮ್ಮ ದೇಹದೊಳಗೆ ಕೈ ಕಾಲು ಮುಖ ಆಮೇಲೆ ಕುತ್ತಿಗೆ ಭಾಗ ದೇಹದಲ್ಲಿ ಯಾವುದೇ ಒಂದು ಭಾಗದೊಳಗೆ ಬೇಡವಾದಂಥ ಕೂದಲು ಇದ್ರೆ ಹೇರ್ಸಿದ್ರೆ ಅದನ್ನು ತೆಗೆಸ್ಕೊಂಡು ಬರೋಕೆ ಅದನ್ನು ರಿಮೂವ್ ಮಾಡಲಿಕ್ಕೆ ನೀವು ಇವತ್ತಿಂದ ಪಾರ್ಲರಿಗೆ ಹೋಗೋದಿಲ್ಲ ರೀ. ಈ ಒಂದು ವಿಡಿಯೋ ನೋಡಿಬಿಟ್ರಪ್ಪ ಅಂತಂದ್ರೆ ಇವಾಗ ನೋಡಿರಿ, ಪಾರ್ಲರಿಗೆ ಹೋಗಿ ನಾವು ಎಷ್ಟೊಂದು ದುಡ್ಡು ಖರ್ಚು ಮಾಡ್ತೀವಿ. ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ತೊಗೋತಾರೆ ಒಬ್ಬೊಬ್ರು, ಆಮೇಲೆ ಬೇರೆ ಬೇರೆ ಯಾವುದಾದ್ರು ಟ್ರೀಟ್ಮೆಂಟ್ ತೊಗೋತಾರೆ, ಅದರಿಂದ ನಮ್ಮ ಸ್ಕಿನ್ನು ಕೂಡ ಹಾಳಾಗುತ್ತೆ ರೀ, ಆಮೇಲೆ ಪ್ರಾಬ್ಲಮ್ ಕೂಡ ಆಗುತ್ತೆ, ಅದು ನ್ಯಾಚುರಲ್ ಆಗಿರೋದಿಲ್ಲ. ಸೊ ನಾನು ಇವತ್ತು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು, ನಿಮ್ಮ ಕಿಚನಾಗೆ ಭಾಳ ಆರಾಮಾಗಿ ಸಿಗ್ತಾವೆ ರೀ, ಅಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಪರ್ಮನೆಂಟಾಗಿ ನಿಮ್ಮ ಹೇರ್ಸನ್ನು ಯಾವ ಥರ ರಿಮೂವ್ ಮಾಡ್ಕೊಳ್ಬೋದು, ನಮ್ಮ ದೇಹದಲ್ಲಿ ಬೇಡವಾಗಿರುವಂಥ ಒಂದಿಷ್ಟು ಹೇರ್ಸನ್ನು ಯಾವ ಥರ ರಿಮೂವ್ ಮಾಡ್ಕೋದು ಅಂತ ತೋರಿಸ್ಕೊಡ್ಲಿಕ್ಕತ್ತೀನಿ. ಭಾಳ ಅಂದ್ರೆ ಭಾಳ ಈಸಿ ವೇ ಒಳಗೆ ಒಂದು 15 ನಿಮಿಷದೊಳಗೆ ಎಲ್ಲ ಪರ್ಮನೆಂಟಾಗಿ ನಿಮ್ಮ ಹೇರ್ಸ್ ರಿಮೂವ್ ಆಗುತ್ತೆ, ಮತ್ತೆ ಬರಲಿಕ್ಕೆ ಚಾನ್ಸೇ ಇಲ್ಲ ರೀ. ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಟಾಫಟ್ ಅಂತ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಅವರು ಕೂಡ ಒಂದು ಒಳ್ಳೆ ಮನೆಮದ್ದನ್ನು ಯೂಸ್ ಮಾಡ್ಕೊಳ್ರಿ. ಪಾರ್ಲರಿಗೆ ಹೋಗಿ ದುಡ್ಡು ಖರ್ಚು ಮಾಡೋದನ್ನು ಉಳಿಸ್ಲಿ, ಆಮೇಲೆ ತಮ್ಮ ಸ್ಕಿನ್ಗೆ ಆಗುವಂಥ ಒಂದು ಪ್ರಾಬ್ಲಮ್ನಿಂದ ದೂರ ಇರಲಿ ರೀ. ಸೊ ನಡೀರಿ ಫಟಾಫಟ್ ಅಂತೇಳಿ, ಟೈಮು ವೇಸ್ಟ್ ಮಾಡಲಾರ್ದಂಗೆ ನೋಡ್ಕೊಂಬಂದ್ರಿ. ನೀವು ಕೂಡ ಏನು ಮಾಡ್ತೀರಾ, ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಸೊ ನಿಮಗೆ ಮತ್ತೆ ಅದು ಹಾಕಿದ ಮೇಲೆ ಏನಂತ ಡೌಟ್ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಚಿಕ್ಕ ಬಾಳಿಗೆ ತೊಗೊಂಡೇನಿ ರೀ. ನೀವು ಯಾವುದಾದ್ರೂ ಪಾತ್ರೆ ತೊಗೊಳ್ರಿ, ಸ್ವಲ್ಪ ಇಲ್ಲಿ ಲೈಟ್ನಿಂಗ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಚಂದ ಕಾಣಿಸ್ಲಿಕ್ಕತ್ತಿಲ್ಲ ರೀ. ಅದು ನಾನು ನಿಮಗೆ ಹೇಳ್ತೀನಿ, ನಾ ಕ್ಲಿಯರಂಗೆ ಹೇಳ್ತೀನಿ ರೀ ಏನೇನೆಲ್ಲ ಹಾಕ್ಬೇಕಂತ ಹೇಳಿ. ನಾನಿಲ್ಲಿ ಒಂದು 3-4 ಸ್ಪೂನ್, ನಿಮ್ಮ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಲು ತೊಗೊಳ್ರಿ. ಇದನ್ನು ಸ್ವಲ್ಪ ಕುದಿಸ್ಲಿಕ್ಕೆ ಇಡ್ರಿ, ಕುದಿಯೋಕೆ ಬರುತ್ತಲ್ಲ. ಸೊ ಅವಾಗ ಇಲ್ಲಿ ನಾವು ಸಕ್ಕರೆ ಆ್ಯಡ್ ಮಾಡೋಣ ರೀ. ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೋ ಅದನ್ನು ನೋಡ್ಕೊಂಡು ಇಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ರಿ. ಯಾವ ಸಕ್ಕರೆ ರೀ, ಚಾಕ್ ಹಾಕೋ ಸಕ್ಕರೆನೇ ಆ್ಯಡ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಕಿಚನ್ ಒಳಗೆ ಮಸಾಲೆ ಡಬ್ಬಿ ಒಳಗೆ ಆರಾಮಾಗಿ ಸಿಗ್ತಾವ್ರಿ, ಒಂದು ಸ್ವಲ್ಪ ಪಿಂಚ್ ಇಲ್ಲಿ ಅರಿಶಿನ ಹಾಕಿರಿ. ಸೊ ಅರಿಶಿನ ಕೂಡ ನಮ್ಮ ಸ್ಕಿನ್ಗೆ ಭಾಳ ಒಳ್ಳೆಯದ್ರಿ. ಸೊ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಗ್ಲೋಯಿಂಗ್ನ ಹೊರಗೆ ತೆಗಿಲಿಕ್ಕೆ ಅದು ಭಾಳ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದನ್ನು ಯಾರ್ಯಾರು ಹಚ್ಕೊಳ್ಬೋದು, ಯಾರ್ಯಾರೆಲ್ಲ ಹಚ್ಕೊಳ್ಬಾರ್ದು ಅಂತ ಪ್ರತಿಯೊಂದನ್ನು ನಿಮಗೆ ಡೌಟ್ ಇರುತ್ತೆ ರೀ. ಸೊ ಇದನ್ನು ಚಿಕ್ಕೋರಿಂದ ಹಿಡಿದು ದೊಡ್ಡೋರ ತನಕನು ಮೆನ್ ವುಮನ್ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಆಮೇಲೆ ನೀವು ಹೇರ್ಸ್ ಇದ್ದವ್ರನ್ನೇ ಹಚ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು. ನೀವು ಪಾರ್ಲರಿಗೆ ಹೋಗಿ 10,000 ಕೊಟ್ಟು ಫೇಶಿಯಲ್ ಮಾಡ್ಕೊಂಡಿರ್ತಿಲ್ಲ, ಅಷ್ಟು ಚಂದ ಗ್ಲೋ ಬರುತ್ತೆ ರೀ. ಬ್ರೈಟ್ನಿಂಗ್ ಟೈಟ್ನಿಂಗ್ ಕೂಡ ಆಗುತ್ತೆ, ನಿಮ್ಮ ಸ್ಕಿನ್ನ ಇಷ್ಟೊಂದು ಹೊಳೆಯುತ್ತೆ. ಅದನ್ನೆಲ್ಲ ಕುದಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಕಾಫಿ ರೀ, ನಿಮ್ಮ ಹತ್ರ ಯಾವುದು ಬೇಕದು ಕಾಫಿ ಅದ, ಅದನ್ನೇ ಯೂಸ್ ಮಾಡ್ಕೊಡ್ರಿ. ಕಾಫಿ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡಿ ಟೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ರೀ. ಅದನ್ನು ಕೂಡ ನಾನು ಇಲ್ಲಿ ಒಂದು 1/4 ಸ್ಪೂನನ್ನು ಹಾಕೊಳ್ಳಿಕತ್ತೀನಿ. ಸೊ ಅದು ಉಕ್ಕಲಿಕತ್ತಿತ್ರಿ, ಹಾಗಾಗಿ ನಾನು ಗ್ಯಾಸ್ ಬಂದ್ ಮಾಡಿ ಹಾಕೊಳ್ಳಿಕತ್ತೀನಿ. ನೀವು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ದೊಡ್ಡದು ಪಾತ್ರೆಯನ್ನು ತೊಗೊಂಡ್ರೆ ಇನ್ನೂ ಒಳ್ಳೆಯದ. ಸೊ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಕುದಿಸ್ಕೊಳಿತೀನಿ ರೀ ಚೆನ್ನಾಗಿ. ಇದು ಸ್ವಲ್ಪ ಗಂಟು ಆಗಲಾರ್ದಂಗೆ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ. ಇಷ್ಟೊಂದು ಸೂಪರ್ ಆಗಿದೆ ರೀ ಕರೇಂದ್ರನ ಇದು, ನೀವು ಹೌ ಹಾರ್ತೀರಿ. ಇಷ್ಟೆಲ್ಲ ಗೊತ್ತಿದ್ದು ಮನೆಯೊಳಗೆಲ್ಲ ಕಿಚನ್ನಾಗ ನಾವು ಒಂದೊಂದು ಸಾರಿ ವೇಸ್ಟ್ ಮಾಡಿ ಚೆಲ್ತಿರ್ತೀವಿ ರೀ ಇವನ್ನ, ಹೌದಲ್ರಿ? ಸೊ ಇವನ್ನ ಯೂಸ್ ಮಾಡಿಕೊಂಡು ಇವತ್ತು ರೂಪಾಯಿ ಖರ್ಚಿಲ್ದಂಗೆ ನಾವಿಲ್ಲಿ ಹೇರ್ ರಿಮೂವ್ ಯಾವ ಥರ ಮಾಡ್ಕೊಳ್ಬಹುದು ಮನೆಯೊಳಗೆ ಅಂತ ತೋರಿಸ್ಕೊಡ್ಲಿಕ್ಕತ್ತೀನಿ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ 1/2 ಸ್ಪೂನ್ ಅಥವಾ 1 ಸ್ಪೂನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿಕತ್ತೀನಿ ರೀ. ಅದಲ್ರಿ ಭಾಳ ಈಸಿ, ನಿಮಗೆ ಭಾಳ ಮನೆಯೊಳಗೆ ಈಸಿಯಾಗಿ ಸಿಗ್ತಾವೆ ಇವ, ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ಹೌದ್ರಿ ಇದರಲ್ಲಿ. ಯಾವುದೇ ನಿಮ್ಮ ಸ್ಕಿನ್ನಿಗೆ ಹಾರ್ಶ್ ಆಗುವಂಥ ಅಂದರೆ ನಿಮ್ಮ ಸ್ಕಿನ್ನಿಗೆ ಉರಿಯೋ ಅಂತ ಆಗಲಿ, ಆಮೇಲೆ ಕೆರೆಸೋ ತುರಿಕೆ ಆಗುವಂಥ ಆಗಲಿ, ಯಾವುದು ಒಂದು ಪದಾರ್ಥನ ನಾವಿಲ್ಲಿ ಆ್ಯಡ್ ಮಾಡಿಲ್ಲ. ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಬಹುದು, ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸು ಕೂಡ ಹೌದ್ರಿ. ನಿಮ್ಮ ಸ್ಕಿನ್ನನ್ನು ಶೈನಿಯಾಗಿಡುತ್ತೆ, ಆಮೇಲೆ ನಿಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತೆ. ನಿಮ್ಮ ಸ್ಕಿನ್ನಲ್ಲಿರುವಂಥ ಪ್ರತಿಯೊಂದು ಚಿಕ್ಕ ಚಿಕ್ಕ ಹೇರ್ಸ್ ಅಂದರೆ ಕೂದಲನ್ನು ತೆಗೆದು ಹಾಕಲಿಕ್ಕೆ ಭಾಳ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಇವೆಲ್ಲ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ರಿ ಸ್ವಲ್ಪ. ನೆಕ್ಸ್ಟ್ ಬಂದುಬಿಟ್ಟು ನೀವು ಇವಾಗ ಚಪಾತಿ ಮಾಡ್ತಿರಲ್ಲ ಗೋಧಿ ಹಿಟ್ಟು ರೀ. ಸೊ ಗೋಧಿ ಹಿಟ್ಟನ್ನು ಕೂಡ ನಾವು ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ವಾವ್, ಸೂಪರ್ ಅದಲ್ರಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಭಾಳ ಅವೈಲೇಬಲ್ ಅಂದರೆ ಭಾಳ ಈಸಿಯಾಗಿ ಸಿಗ್ತಾವೆ ಎಲ್ಲರ ಮನೆಯೊಳಗೂ. ನಾನಿಲ್ಲಿ ನಿಮ್ಮದು ಒಂದು ಅದು ತಿಕ್ ಅಂದರೆ ನಿಮ್ಗೆ ಎಷ್ಟು ಅಲ್ಲಿ ಹಾಲು ಹಾಕಿರಲಿಲ್ಲ ಆ ಒಂದು ಕ್ವಾಂಟಿಟಿ ಮೇಲೆ ನೀವಿಲ್ಲಿ
ಗೋಧಿ ಹಿಟ್ಟನ್ನು ಹಾಕ್ಕೊಳ್ರಿ. ಸ್ವಲ್ಪ ಹಾಲು ಜಾಸ್ತಿ ಇದಾವೆ, ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳಿಕತ್ತೀನಿ ಅಂದರೆ ಜಾಸ್ತಿ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಕಡಿಮೆ ಮಾಡ್ಕೊಳಿಕತ್ತೀವಿ ಅಂದರೆ ಕಡಿಮೆ ಹಾಕ್ಕೊಳ್ರಿ. ನಾನು ಇಲ್ಲಿ 1 ರಿಂದ 1.5 ಸ್ಪೂನು ಹಿಂಗೆ ಹಾಕ್ಕೊಂಡೇನಿ ರೀ ಗೋಧಿ ಹಿಟ್ಟನ್ನು. ಅದನ್ನು ಕೂಡ ಸ್ವಲ್ಪ ಗಂಟು ಇರಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಗಂಟು ಇರಬಾರ್ದು ನೋಡಿರಿ, ಗಂಟು ಇತ್ತಂದ್ರೆ ನಿಮಗೆ ಅದನ್ನು ಅಪ್ಲೈ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಹಾಕಿದ ತಕ್ಷಣ ಜಲ್ದಿ ಜಲ್ದಿನ ಎಲ್ಲಾನು ತಿರುವ್ರಿ ತಿರುವ್ರಿ ಅಂತ ಹೇಳ್ತೀವಿ ರೀ ನಮ್ಮ ಭಾಷೆ ಒಳಗೆ ಮಾತ್ರ. ಸೊ ನಗ್ಲಿಕ್ಕೆ ಹೋಗ್ಬೇಡ್ರಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ. ಎಲ್ಲಾನು ಗಂಟು ಇರಲಾರ್ದಂಗೆ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಆಗಬೇಕು ನೋಡ್ರಿ. ಗಂಟು ಟೋಟಲಿ ಗಂಟು ಇರಲಿಕ್ಕೆ ಹೋಗ್ಬಾರ್ದ್ರಿ. ಸ್ವಲ್ಪ ಸಣ್ಣ ಸಣ್ಣ ಎಲ್ಲಾದರೂ ಇದ್ರೆ ನಡೆಯುತ್ತಾ, ಅಷ್ಟು ಇಲ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲರಿ. ಯಾಕಂದರೆ ಇದು ಗೋಧಿ ಹಿಟ್ಟು ಜಲ್ದಿನೇ ಗಂಟಾಗ್ಬಿಡುತ್ತೆ, ಆಮೇಲೆ ತಳಾನು ಹಿಡಿಯುತ್ತೆ. ಸೊ ಹಂಗಾಗಿ ಫಟಾಫಟ್ ಫಟಾಫಟ್ ಅಂಥೇಳಿ ಇದನ್ನು ಒಲೆ ಮೇಲೆ ಸಿಮ್ ಇಟ್ಕೊಂಡು ಜಲ್ದಿ ಜಲ್ದಿನೇ ಮಿಕ್ಸ್ ಮಾಡ್ಕೊಂಬಿಡ್ರಿ. ನೋಡ್ರಿ ಇಲ್ಲಿ ಇಷ್ಟೊಂದು ತಿಕ್ನೆಸ್ ಅದ. ಜಾಸ್ತಿ ನಿಮಗೆ ಒಂದೇಳೆ ತಿಕ್ಕಾದರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಳ್ರಿ. ಒಂದೇಳೆ ಇನ್ನೂ ಭಾಳ ಲಿಕ್ವಿಡ್ ಅದ ಅಂದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ರಿ. ಇದೇ ರೀ ಮಾಡೋದು, ಮತ್ತೇನೂ ಇಲ್ಲ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ತೋರಿಸ್ಲಿಕ್ಕತ್ತೀವಿ ನೋಡ್ರಿ ಹೆಂಗೆ ಅನಿಸ್ಲಿಕ್ಕತ್ತದೆ ಹೇಳ್ರಿ, ಅದು ಬೆಲ್ಲದ ಆಣ ತೆಗಿತೀವಲ್ಲ ಆ ಥರ ಅನಿಸ್ಲಿಕ್ಕತ್ತದ. ಸೊ ಇದನ್ನು ನಾವು ಒಂದು ಬಟ್ಲಕ್ಕೆ ಪೋರ್ ಮಾಡ್ಕೊಂಬಿಡ್ತೇನೆ ರೀ, ಹಾಕ್ಕೊಂಡು ಬಿಡ್ತೇನೆ ರೀ. ಎಲ್ಲ ಅನಿಸ್ಲಿಕ್ಕತ್ತದ ನಿಮಗೆ ಭಾಳ ಅಂದರೆ ಭಾಳ ಈಸಿ ಅದ ರೀ. ನಿಮ್ಮ ಮನೆ ಒಳಗನ ಒಂದು 1000 ರೂಪಾಯಿ ಖರ್ಚು ಮಾಡೋದನ್ನು ನಿಲ್ಲಿಸಿ ನೀವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ಕಾಪಾಡ್ಕೊಳ್ಬೋದು ರೀ. ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನಲ್ಲಿರುವಂಥ ಹೇರ್ಸನ್ನು ರಿಮೂವ್ ಮಾಡ್ಕೊಳ್ಬೋದು. ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ರಿ ಇದು. ನಿಮ್ಮ ಸ್ಕಿನ್ನ ಒಳಗಿರುವಂಥ ಹೇರ್ಸನ್ನು ರಿಮೂವ್ ಮಾಡುವುದು ಅಲ್ಲದೇ ನಿಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಬ್ರೈಟ್ನಿಂಗ್ ಮಾಡುತ್ತಾ ಕ್ಲಿಯರ್ ಆಗುತ್ತಾ, ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಪಿಗ್ಮೆಂಟೇಷನ್ನು ಆಮೇಲೆ ಪಿಂಪಲ್ಸ್ ಇವೆಲ್ಲ ಇದ್ದರೂ ಕೂಡ ತೆಗೆಯುವಂಥ ಕೆಲಸ ಮಾಡುತ್ತೆ ರೀ ಈ ಒಂದು ಫೇಸ್ ಪ್ಯಾಕ್. ಫೇಸ್ ಪ್ಯಾಕ್ ಅಂತ ಹೇಳ್ಬೋದು ಇದನ್ನು, ಹೇರ್ ರಿಮೂವಲ್ ರೆಮಿಡೀಸ್ ಅಂತ ಹೇಳ್ಬೋದು. ಸೊ ಇದು ನಮಗೆ ಸ್ವಲ್ಪ ಬಿಸಿ ಇದ್ದಾಗಲೇ ಅಂದರೆ ನಿಮಗೆ ಕೈ ಟಚ್ ಮಾಡಲಿಕ್ಕೆ ಬರಬೇಕು ನೋಡ್ರಿ, ಹಂಗೆ ಇದ್ದಾಗಲೇ ಇದನ್ನು ಅಪ್ಲೈ ಮಾಡ್ಕೊಳ್ರಿ. ಭಾಳ ತಣ್ಣಗಾದ್ಮೇಲೆ ಅಪ್ಲೈ ಮಾಡಲಿಕ್ಕೆ ಹೋಗ್ಬೇಡ್ರಿ, ಅದು ಸ್ವಲ್ಪ ಸ್ವಲ್ಪ ಬಿಸಿ ಇದ್ದಾಗಲೇ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ನೀವು ಪಾರ್ಲರ್ ಒಳಗೆಲ್ಲ ನೋಡಿರ್ತೀರಿ, ನಾನು ನೋಡಿನಷ್ಟೇ, ನಾ ಮಾತ್ರ ಯಾವತ್ತೂ ಯೂಸ್ ಮಾಡಿ ಅಂದರೆ ಹೋಗಿಲ್ಲರಿ. ಸೊ ಅಲ್ಲೆಲ್ಲ ಬಿಸಿ ಬಿಸಿ ಇದ್ರೆ ಹಸ್ತಿರ್ತಾರೆ ಕಾಲಿಗೆ, ಆಮೇಲೆ ಕೈಗೆ, ಆಮೇಲೆ ಫೇಸ್ಗೆಲ್ಲ ಬಗಲೊಳಗೆ. ಸೊ ಹೀಗೆಲ್ಲ ಬಿಸಿ ಬಿಸಿ ತೊಗೊಂಡು ಹಸ್ತಿರ್ತಾರೆ, ನೀವು ನೋಡಿರ್ತೀರಿ ಆಲ್ಮೋಸ್ಟ್. ಸೊ ಈ ಥರ ನಾವು ಮನೆ ಒಳಗೇ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಯಾವುದೇ ಒಂದು ರ್ಯಾಷಸ್ ಆಗಲಿ, ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ ನಮ್ಮ ಸ್ಕಿನ್ನಿಗೆ ಹಚ್ಚೋದಾಗಲಿ ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಸ್ಕಿನ್ನ ಜಲ್ದಿನೇ ಹಾಳಾಗುತ್ತೆ ರೀ. ಇವಾಗ ನೋಡ್ರಿ ಅವ್ರದ್ದು ಡೈಲಿ ಡೈಲಿ ಹಿಂಗೆ ಅಂದ್ರೆ ತಿಂಗಳಿಗೊಮ್ಮೆ ವಾರದಾಗೊಮ್ಮೆ ಒಬ್ಬೊಬ್ಬರು ರಿಮೂವ್ ಮಾಡಿಸ್ಕೊತಿರ್ತಾರೆ ಕಾಲೊಳಗೆ ಕೈಯೊಳಗೆ ಹೇರ್ಸ್ ಎಲ್ಲ. ಸೊ ಅವ್ರದ್ದು ಸ್ಕಿನ್ನೆಲ್ಲ ನೋಡಿರಿ ನೀವು ಒಂದ್ಸರಿ ನೋಡಿರಿ, ಕಣ್ಣು ಹಾಯಿಸ್ರಿ ಒಂದ್ಸರಿ ಚೆನ್ನಾಗಿ ಹೋಗಿ, ಅವ್ರ ಸ್ಕಿನ್ನೆಲ್ಲ ಒಂಥರ ರೋಗ ಹತ್ತುತ್ತಾರಂಗೆ ಆಗ್ಬಿಟ್ಟಿರ್ತೀವಿ, ಒಂಥರ ವೈಟ್ ವೈಟ್ ಒಂಥರ ಆಗ್ಬಿಟ್ಟಿರ್ತೈತಿ. ಹೋಗಿ ನೋಡಿರಿ, ಯಾರು ನೋಡಿರೋದಿಲ್ಲ, ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ ಅಲ್ಲಿ. ಬಟ್ ಇದನ್ನು ನೀವು ಯೂಸ್ ಮಾಡಿದಾಗ ನಿಮಗೆ 10,000 ಕೊಟ್ಟೆ ಫೇಶಿಯಲ್ ಮಾಡ್ಕೊಂಬಂದಿರ್ತಾರಲ್ರಿ ಬ್ಯೂಟಿ ಪಾರ್ಲರಿಗೆ ಹೋಗಿ, ಆ ಥರ ಅನಿಸುತ್ತೆ ನಿಮಗೆ. ಈ ಒಂದು ಫೇಸ್ ಪ್ಯಾಕನ್ನು ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕನೂ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ಯುಕ್ತವಾದಂಥ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿಲ್ಲ, ಸಣ್ಣವರಿಂದನೂ ದೊಡ್ಡವರು ಕೂಡ ಎಲ್ಲರೂ ಯೂಸ್ ಮಾಡಬಹುದು ರೀ. ಇದನ್ನು ವಾರದಲ್ಲಿ ಒಂದ್ಸರಿ ಯೂಸ್ ಮಾಡಿದರೆ ಸಾಕಾಗುತ್ತೆ ರೀ. ನೀವು ಚಿಕ್ಕ ಮಕ್ಕಳು ಇದ್ದಾಗಲೇ ನೀವು ಸ್ಟಾರ್ಟ್ ಮಾಡಿಬಿಟ್ರಿ ಅಂದರೆ ಅವರು ದೊಡ್ಡವರಾಗಿ ಬೆಳೆಯೋ ಹೊತ್ತಿಗೆ ಅವರಿಗೆ ಟೋಟಲಿ ಹೇರ್ಸ್ ಬರೋದೇ ಇಲ್ಲರಿ, ಟೋಟಲಿ ಹೇರ್ಸ್ ಇದ್ದು ಅಂತ ಮರ್ತೇ ಹೋಗ್ತೀರ ನೀವು. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು. ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಮಟ್ಟನೂ ಯೂಸ್ ಮಾಡಬಹುದು. ಇದನ್ನು ನಾನು ದಪ್ಪಾಗಿ ಲೇಯರಾಗಿ ಹಚ್ಕೊಳ್ರಿ, ಭಾಳ ತೆಳ್ಳಗೆ ಹಚ್ಕೊಳ್ಳಿಕ್ಕೆ ಹೋಗ್ಬಿಡ್ರಿ, ದಪ್ಪಾಗಿನ ಹಚ್ಕೊಳ್ಬೇಕಾಗುತ್ತೆ ರೀ ಇದನ್ನು. ಸೊ ಇದನ್ನ ಹಚ್ಕೊಂಡು ಒಂದು 20 ರಿಂದ 25 ನಿಮಿಷ ಬಿಟ್ಟು ಬಿಡೋಣ್ರಿ. ನಾವು ಬಿಟ್ಟು ಏನಾದರೂ ವರ್ಕ್ ಮಾಡ್ತಿದ್ರೆ ಮಾಡ್ಬೋದು. ನೋಡ್ರಿ ಇಲ್ಲಿ ನಮ್ಮ ಕೈಯಲ್ಲಿ ಸಣ್ಣ ಸಣ್ಣ ಹೇರ್ಸ್ ಇದಾವೆ, ಒಳ್ಳೆ ರಿಸಲ್ಟ್ ರೀ ಖರೇಂದ್ರ. ಇಷ್ಟೊಂದು ಸೂಪರ್ ಸಖತ್ತಾಗಿದೆ. ನೀವು ನಾ ಹೇಳಿದೆ ನಿಮಗೆ ನಮ್ಮ ದೇಹದಲ್ಲಿ ಏನ್ರಿ ಅದು ನಮ್ಮ ಕೈ ಕಾಲಲ್ಲೂ ಹೇರ್ಸ್ ಇದ್ದು ಅನ್ನೋದೇ ಮರ್ತು ಹೋಗ್ತೀರ ನೀವು. ಅಷ್ಟೊಂದು ಸೂಪರ್ ಆಗಿದೆ ಈ ಒಂದು ಹೋಮ್ ರೆಮಿಡಿ, ಇಷ್ಟೊಂದು ಸಖತ್. ನೀವು ಹೌ ಹಾರ್ತೀರಿ ಖರೇನೇ ನೋಡಿ, ಇಷ್ಟು ದಿನ ಮನೆಯೊಳಗೆ ಎಲ್ಲ ಇದ್ದು ಗೊತ್ತಿರಲಿಲ್ಲ, ಹೋಗಿ ರೊಕ್ಕ ಕೊಟ್ಟು ನಾವು ಮಾಡಿಸ್ಕೊಂಬರ್ತಿದ್ವಿ ಅಂತ ನೀವೇ ನಿಮಗೆ ಬೈಕೊಳ್ತೀರ, ಬ್ಲೇಮ್ ಮಾಡ್ಕೊಳ್ತೀರ ಖರೇನ. ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಹೋಮ್ ರೆಮಿಡಿ. ನಾನಿಲ್ಲಿ 20-25 ಮಿನಿಟ್ಸ್ ಆಗೇದ ರೀ. ಸೊ ನಾನಿಲ್ಲಿ ಕಿಚನ್ ಸಿಂಕ್ ಕಡೆ ಮೇಲೆ ಹತ್ತಿ ಕುಂತ್ಕೊಂಡು ನಿಮಗೆ ತೋರಿಸ್ಲಿಕ್ಕತ್ತೀನಿ. ಯಾಕಂದ್ರೆ ಬಾತ್ರೂಮ್ ಹತ್ತಿರ ಅಲ್ಲಿ ಇಡಲಿಕ್ಕೆ ಅಂದರೆ ಫೋನೆಲ್ಲ ಇಟ್ಕೊಂಡು ಮಾಡಲಿಕ್ಕೆ ಅಷ್ಟೊಂದು ಸ್ಪೇಸ್ ಇಲ್ಲರಿ ಅಲ್ಲಿ. ಸೊ ರೆಂಟ್ ಇರುವಂಥ ಮನೆಗಳು ನಿಮಗೆ ಗೊತ್ತೇ ಇರುತ್ತೆ. ಸೊ ನನ್ನ ಮಗ ಮಾಡ್ಲಿಕ್ಕತ್ತಾನು ಪಾಪ.
ನಾ ಅಲ್ಲೇ ಕಿಚನ್ ಹತ್ತಿರ ನಿಂತ್ಕೊಂಡು ಇದು ಮಾಡ್ಲಿಕ್ಕತ್ತೀನಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡ್ಲಿಕ್ಕತ್ತೀವಪ್ಪ ಅಂದ್ರೆ ಒಣ ಹಿಟ್ಟು ತೊಗೊಳ್ರಿ. ಒಂದು 20 ರಿಂದ 25 ನಿಮಿಷ ಆಗಿಂದ ಒಣ ಹಿಟ್ಟು ತೊಗೊಂಡು ಅದನ್ನು ಚಂದಿಂಗೆ ರಿಮೂವ್ ಮಾಡ್ಕೊಳ್ರಿ. ಎಲ್ಲನೂ ಎಲ್ಲನೂ ಚಂದಿಗೆ ಅಪ್ಪರ್ ಒಳಗೆ ಅಥವಾ ರೌಂಡ್ ಸರ್ಕಲ್ಗೆ ಎಲ್ಲ ನೋಡ್ರಿ, ತೆಗೀರಿ. ವಾವ್, ಇಷ್ಟೊಂದು ಸಖತ್ತಾಗಿದೆ ರೀ. ಸೂಪರ್ 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 ಸೂಪರ್. ಇದನ್ನು ನೀವು ಯೋಚನೆ ಮಾಡ್ತಿರ್ಬೋದು, ಏನಿದನ್ನು ಹೇರ್ಸ್ ಇದ್ದವ್ರು ಅಷ್ಟೇ ಹಚ್ಕೋಬೋದಾ? ಹಾಗೇನಿಲ್ಲರಿ, ನಿಮ್ಮ ಮುಖದಲ್ಲಿ ಹೇರ್ಸ್ ಇಲ್ಲ ಅಂದರೂ ಸಹಿತ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಹೇರ್ಸ್ ಇಲ್ಲ ಅಂದರೂ ಸಹಿತ ಅಪ್ಲೈ ಮಾಡ್ಬೋದು. ನಿಮ್ಮ ಇವಾಗ ನಾ ಹೇಳಿದೆ ನಿಮಗೆ, 10,000 5,000 ಕೊಟ್ಟು ಫೇಶಿಯಲ್ ಮಾಡ್ಕೊಂಬರ್ತೀರಲ್ಲ ನೀವು ಪಾರ್ಲರಿಗೆ ಹೋಗಿ, ಅಷ್ಟೊಂದು ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ರೀ. ಸೊ ಹೇರ್ಸ್ ಇಲ್ಲ ಅನ್ನೋರು ಸಹಿತ ನೀವು ಇದನ್ನು ಅಪ್ಲೈ ಮಾಡ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲರಿ. ಸೊ ಇಷ್ಟೊಂದು ಸಖತ್ತಾಗಿದೆ ಈ ಒಂದು ಮನೆ ಮದ್ದು ಅಂತ ಹೇಳಬಹುದು. ಸೊ ಇದನ್ನು ಒಣ ಹಿಟ್ಟು ತೊಗೊಂಡು ಎಲ್ಲ ಚಂದಿಗೆ ಮೊದಲು ರಿಮೂವ್ ಮಾಡ್ಕೊಂಬಿಡ್ರಿ. ನೀರು ಹಚ್ಚಿ ತೊಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ನಾವು ಅದನ್ನು ರಿಮೂವ್ ಮಾಡ್ಕೊಂಡ್ವಿ ಅಂದರೆ ಇದರೊಳಗೆ ಗೋಧಿ ಹಿಟ್ಟಿರುತ್ತಲ್ಲ, ನಮ್ಮ ಸ್ಕಿನ್ನೆಲ್ಲ ಅದು ಸ್ಕಿನ್ನಲ್ಲಿರುವಂಥ ಹೇರ್ಸ್ ಎಲ್ಲ ಕಿತ್ಕೊಂಡು ಸ್ವಚ್ಛಾಗಿ ಬರುತ್ತೆ, ಆಮೇಲೆ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತೆ. ಸೂಪರ್ ಕಾಣಿಸ್ಲಿಕ್ಕತ್ತದ್ರಿ ನಿಮ್ಮ ಎದುರಿಗೆ ಅಂತ. ವಾವ್, ಪಿಂಕಿ ಪಿಂಕಿ ಪಿಂಕಿಶ್ ಆಗಿದೆ ರೀ, ಪಿಂಕಿ ಪಿಂಕಿ ಪೊಂಕಿ, ಸಖತ್ತಾಗಿದೆ ರೀ. ಸೊ ನೀವು ಕೂಡ ಟ್ರೈ ಮಾಡಿರಿ. ನನ್ನ ಒಂದು ವೀಡಿಯೋಸೆಲ್ಲ ನಿಮಗೆಲ್ಲ ಹೆಂಗೆ ಅನ್ನಿಸ್ತಂತ ಚಿಕ್ಕದಾಗಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ನಿಮ್ಮದೊಂದು ಲೈಕು ನಿಮ್ಮದೊಂದು ಕಮೆಂಟ್ಸು ನಮಗೆ ಮುಂದೆ ಹೋಗಲಿಕ್ಕೆ ಭಾಳ ಅಂದರೆ ಭಾಳ ಹೆಲ್ಪ್ ಮಾಡುತ್ತೆ ರೀ ಇದು. ನೀವು ಇವಾಗ ಅದು ಶೇವಿಂಗ್ದು ಇದು ಏನು ಹೇಳ್ತೀರ, ಅದು ಶೇವಿಂಗ್ದು ತೊಗೊಂಡು ಎಲ್ಲ ಶೇವ್ ಮಾಡ್ಕೊಳ್ಳೋದು, ಅದು ಮಾಡ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ಹಾಳಾಗುತ್ತೆ ರೀ, ಆಮೇಲೆ ಕಟ್ ಕೂಡ ಆಗುತ್ತೆ. ಸೊ ಈ ಥರ ನೀವು ಮಾಡಿದ್ರಪ್ಪ ಅಂತಂದರೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ರೀ. ಇಷ್ಟೊಂದು ಸೂಪರಾಗಿಯೂ ಕೂಡ ಈ ಒಂದು ಮನೆ ಮದ್ದು ಇರುತ್ತೆ ರೀ. ನಮಗೆ ಯಾವುದೇ ಒಂದು ಭಯ ಇಲ್ಲದೇ ಈ ಮನೆ ಮದ್ದನ್ನು ಯೂಸ್ ಮಾಡಬಹುದು ರೀ. ನೀವು ನೋಡ್ರಿ, ಇಲ್ಲಿ ಕಾಣಿಸ್ಲಿಕ್ಕತ್ತದೆ ನಿಮಗೆ ಡಿಫ್ರೆನ್ಸ್, ಎಷ್ಟು ಚಂದ ಗ್ಲೋ ಆಗಿದೆ ನನ್ನ ಸ್ಕಿನ್ ಅಂಥೇಳಿ. ಸೊ ನಾ ಹೇಳಿಕತ್ತೀನಿ ಮತ್ತೆ ಮತ್ತೆ, ನಮ್ಮ ಫೇಸ್ಲೇ ಆಗಲಿ ನಮ್ಮ ಕೈ ಕಾಲುಗಳಲ್ಲಾಗಲಿ ಹೇರ್ಸ್ ಇಲ್ಲದೇ ಇದ್ದವರು ಸಹಿತ ಇದನ್ನು ಯೂಸ್ ಮಾಡಬಹುದ್ರಿ. ಸೊ ನಾನು ಇದನ್ನು ಜಸ್ಟ್ ಹಾಗೆ ಹಿಟ್ಟು ಹಚ್ಕೊಂಡು ರಿಮೂವ್ ಮಾಡಿಕೊಂಡೆ. ಇನ್ನೂ ಫೇಸ್ನ ವಾಶ್ ಮಾಡಿಲ್ಲ. ಇಷ್ಟೊಂದು ಸೂಪರಾಗಿ ಕಾಣಿಸ್ಲಿ ನೋಡ್ರಿ, ಡಿಫ್ರೆನ್ಸ್ ಕಾಣಿಸ್ಲಿಕ್ಕತ್ತದಲ್ಲ. ಇವಾಗ ನಾನು ಫೇಸ್ನ ಎಲ್ಲ ಸ್ವಚ್ಛ ಮಾಡ್ಕೊಂಬಂದಿನಿ ನಾರ್ಮಲ್ ವಾಟರಿಂದ. ವಾವ್, ಸೂಪರ್ ಆಗಿದೆ ರೀ. ಸ್ವಲ್ಪ ಲೈಟ್ನಿಂಗ್ ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕತ್ತದ ಇಲ್ಲೋ ಗೊತ್ತಿಲ್ಲ. ಇಷ್ಟೊಂದು ನನ್ನ ಸ್ಕಿನ್ ಹೊಳಿಲಿಕ್ಕತ್ತದ, ಇಷ್ಟೊಂದು ಬ್ರೈಟ್ನಿಂಗ್ ಟೈಟ್ನಿಂಗ್ ಆಗಿದೆ ರೀ. ಖರೇನ ಸ್ವಲ್ಪ ಭಾಳಷ್ಟನ್ನ ಮಾತಾಡ್ಬಿಟ್ಟಿನಿ ಇವತ್ತು, ಯಾಕಂತಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ. ಆಮೇಲೆ ನಾನು ಕೈಗೂ ಕೂಡ ಹಚ್ಕೊಂಡಿದ್ದೆ, ನನಗೆ ಆಶ್ಚರ್ಯ ಆಯ್ತು. ಕೈ ಒಳಗೆ ಸಣ್ಣ ಸಣ್ಣ ಹೇರ್ಸ್ ಇದ್ದುವಲ್ಲ ಅವೆಲ್ಲ ರಿಮೂವ್ ಆಗಿದ್ದಕ್ಕೆ. ಖರೇನ ಇಷ್ಟೊಂದು ಸಖತ್ತಾಗಿದೆ, ಇದೊಂದು ಟ್ರೆಂಡ್ ಒಳಗೆ ಅದ ರೀ ಇವಾಗ. ನೀವು ಕೂಡ ಟ್ರೈ ಮಾಡಿರಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನನ್ನ ಚಾನಲ್ನಲ್ಲಿ ಭಾಳ ಅಫೋರ್ಡೆಬಲ್ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಹೋಮ್ ರೆಮಿಡೀಸ್ ಇದಾವೆ ರೀ, ಹೇರ್ಸ್ಗಾಗಲಿ ಸ್ಕಿನ್ಗಾಗಲಿ. ಆಮೇಲೆ ನೀವು ಯಾವುದೇ ಎಕ್ಸಸೈಸ್ ಇರಲಾರ್ದೇ ನಿಮ್ಮ ಬೆಲ್ಲಿ ಫ್ಯಾಟ್ನ ನಿಮ್ಮ ವೆಯ್ಟ್ನ ಕಡಿಮೆ ಮಾಡ್ಬೋದು ಅಂತ ಒಂದಿಷ್ಟು ಡ್ರಿಂಕ್ಸು ಕೂಡ ಇದ್ದಾವೆ. ಸೊ ನೀವು ಕೂಡ ಯೂಸ್ ಮಾಡಿಕೊಳ್ರಿ, ನಿಮ್ಮ ಒಂದು ಜೀವನ ಶೈಲಿನ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿಕೊಳ್ರಿ. ಅಂದರೆ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಈಗಿಂದನೇ ಸ್ಟಾರ್ಟ್ ಮಾಡಿರಿ. ಖರೇನೆ ನನಗೆ ಭಾಳ ವಂಡರ್ ಆಗಿಬಿಟ್ಟಿತ್ತು ರೀ, ಸಣ್ಣ ಸಣ್ಣ ಹೇರ್ಸ್ ಎಲ್ಲ ರಿಮೂವ್ ಆಗಿದ್ದಕ್ಕೆ ನನಗೆ ಆಶ್ಚರ್ಯ ಆಗಿಬಿಟ್ಟಿತ್ತು. ನಾನು ಅನ್ಕೊಂಡೇ ಇರಲಿಲ್ಲ, ಸಖತ್ತಾಗಿದೆ ರೀ ರಿಸಲ್ಟ. ನೀವು ಕೂಡ ಟ್ರೈ ಮಾಡಿರಿ. ನಿಮ್ಮ ಒಂದು ರಿಸಲ್ಟ, ನಿಮ್ಮ ಒಂದು ಫೀಡ್ಬ್ಯಾಕ್ ಕೊಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಫೀಡ್ಬ್ಯಾಕಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ, ನಮ್ಮ ನೆಕ್ಸ್ಟ್ ವೀಡಿಯೋಗೆ ನೀವು ಕೂಡ ಕಾಯ್ತಾ ಇರ್ತೀರಿ ಅಂತ ಅಂದ್ಕೊಂಡಿನಿ. ನನ್ನ ಇವತ್ತಿನ ವೀಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಸೊ ಮತ್ತೆ ವರ್ಡ್ಸೇ ಬರ್ತಾ ಇಲ್ಲರಿ ನನಗೆ, ಇದನ್ನು ಹೆಂಗೆ ಹೇಳಬೇಕು ನಿಮಗೆ ಅಂತ. ಬಾಯಿಂದ ಅಷ್ಟೊಂದು ಸೂಪರ್ ಆಗಿದೆ. ಮತ್ತು